ಹೇ ಗಾಯ್ಸ್, ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಮತ್ತು ನನ್ನ ಅಮ್ಮ ಸಡನ್ನಾಗಿ ಉಡುಪಿಗೆ ಹೋಗುವ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ಈಗ ನಾವು ಉಡುಪಿಗೆ ಹೋಗ್ತಾಯಿದ್ದೇವೆ. ಒಂದು ಸಿಂಪಲ್ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡು ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಹೋಗುವ. ಸೊ ನಾವು ಅರೌಂಡ್ 11 o'clock ಕಾರ್ಕಳದಿಂದ ಹೊರಟ್ವಿ. ಸೊ 12:15 ಹತ್ರ ರೀಚ್ ಆದ್ವಿ. ಸೊ ನಾವು ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲಿಂದ ಆಟೋದಲ್ಲಿ ಕೃಷ್ಣ ಮಠಕ್ಕೆ ಹೋಗ್ತಾ ಇದ್ದೇವೆ. ಸೊ ನಾವೀಗ ಬಂದ್ವಿ. ನಾವು ಆ್ಯಕ್ಚುಲಿ ತುಂಬ ಟೈಮ್ ಆಯಿತು ಇಲ್ಲಿ ಬರದೆ. ಸೊ ಸ್ವಲ್ಪ ಕನ್ಫ್ಯೂಸ್ ಆಯಿತು ನಮಗೆ ಇಲ್ಲಿ ಏನು ಎಂತ ಅಂತ. ಸೊ ಫಸ್ಟಿಗೆ ಎಂಟರ್ ಆಗುವಾಗಲೇ ಭಜನೆ ಆಗ್ತಾಯಿತ್ತು, ವಿಚ್ ವಾಸ್ ವೆರಿ ಕಾಮಿಂಗ್. ಸೊ ಯಾವಾಗಲೂ ನಾವು ನಮ್ಮ ಸ್ಟ್ರೆಸ್ಫುಲ್ ಲೈಫಿಂದ ಏನಾದರೂ ಹೀಗೆ ಹೊರಗೆ ಬಂದರೆ ಸೊ ಇಟ್ ಫೀಲ್ಸ್ ಲೈಕ್ ಹೆವೆನ್. ನಾವು ಫಸ್ಟಿಗೆ ಕನಕನ ಕಿಂಡಿಯ ದರ್ಶನ ಮಾಡಿದ್ವಿ. ಸೊ ಇದರ ಹಿಂದೆ ಒಂದು ಕಥೆ ಇದೆ. ಅದೇನೆಂದರೆ ಕನಕದಾಸ ಒಬ್ಬರು ಲೋಕಾಸ್, ಸೊ ಕೀಳು ಜಾತಿಯವರಾಗಿದ್ದರು. ಆ್ಯಂಡ್ ಅಕಾರ್ಡಿಂಗ್ ಟು ಬ್ರಾಹ್ಮಿನ್ಸ್ ಇ ವಾಸ್ ನಾಟ್ ಅಲೌಡ್ ಟು ಎಂಟರ್ ದ ಟೆಂಪಲ್. ಕನಕದಾಸನಿಗೆ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ. ಸೊ ಇದು ಅವರಿಗೆ ತುಂಬ ಬೇಜಾರಾಯಿತು. ಸೊ ಅವರು ಏನು ಮಾಡಿದ್ರು ಅಂದರೆ ದೇವಸ್ಥಾನದ ಹಿಂದೆ ಹೋಗಿ ಅಲ್ಲಿ ಒಂದು ಚಿಕ್ಕ ಗೋಡೆಯ ಕ್ರ್ಯಾಕ್ ಕಿಂಡಿಯಲ್ಲಿ ದೇವರ ದರ್ಶನವನ್ನು ಮಾಡಿದರು. ಹೀಗೆ ಅವರ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ಅವರ ಕಡೆ ಮುಖ ಮಾಡಿದರು. ಸೊ ಇದು ಈ ಕನಕನ ಕಿಂಡಿಯ ಕತೆ. ಸೊ ನೀವೀಗ ಇಲ್ಲಿ ಅದೇ ಕನಕನ ಕಿಂಡಿಯನ್ನು ನೋಡ್ತಾ ಇದ್ದೀರಿ. ಸೊ ಕನಕನ ಕಿಂಡಿಯ ದರ್ಶನದ ನಂತರ ನಾವು ಹೋಗಿದ್ದು ಶ್ರೀಕೃಷ್ಣನ ದರ್ಶನ ಮಾಡಲಿಕ್ಕೆ. ಸೊ ಕೃಷ್ಣ ಮಠಕ್ಕೆ ಬಂದಮೇಲೆ ಕೃಷ್ಣನ ದರ್ಶನ ಮಾಡಲೇಬೇಕು. ಸೊ ನಾವು ಈಗ ಕೃಷ್ಣನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬಟ್ ಇಲ್ಲಿ ಮೊಬೈಲ್ ಆ್ಯಂಡ್ ಫೋಟೋಗ್ರಫಿ ಎಲೋ ಇರದ ಕಾರಣ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಕೃಷ್ಣನ ದರ್ಶನದ ನಂತರ ನಾವು ಹೋದ್ವಿ ಮಧ್ಯಾಹ್ನದ ಭೋಜನ. ಸೊ ಕೃಷ್ಣ ಮಠಕ್ಕೆ ಬಂದಮೇಲೆ ದೇವರ ಪ್ರಸಾದ ತಗೊಳ್ಳಿ ಹೇಗೆ ಹೋಗ್ಬೋದು ಅಲ್ವಾ. ಸೊ ನಾವು ನೆಕ್ಸ್ಟ್ ಊಟ ಮಾಡಲಿಕ್ಕೆ ಹೋದ್ವಿ. ಸೊ ಇಲ್ಲಿ ಏನಾಯ್ತಂದರೆ ಆಗಲೇ ಹೇಳಿದಾಗೆ ನಾವು ತುಂಬ ಟೈಮ್ ಆದಮೇಲೆ ಬರ್ತಾ ಇರೋದು ಇಲ್ಲಿಗೆ. ಸೊ ನಮಗೆ ಇಲ್ಲಿ ಹೋಗೋದು ಎಲ್ಲಿ, ಕ್ಯೂ ಎಲ್ಲಿ, ಎಲ್ಲಿ ನಿಲ್ಲೋದು ಅಂತ ಹುಡುಕ್ಲಿಕ್ಕೆ ತುಂಬ ಹೊತ್ತೋಯಿತು. ಆ್ಯಂಡ್ ಫೈನಲಿ ಅಲ್ಲಿ ಒಬ್ಬರ ಹತ್ರ ಕೇಳಿ ನಾವು ಕ್ಯೂ ಅಲ್ಲಿ ನಿಂತ್ವಿ. ತುಂಬ ಜನ ಇದ್ದರು, ತುಂಬ ರಶ್ ಇತ್ತು ಮಾತ್ರ ನಾವು ಹೋದಾಗ. ಸೊ ತುಂಬ ಲೇಟ್ ಆಯಿತು ಆ್ಯಕ್ಚುಲಿ, ಬಟ್ ಹೇಳ್ತಾರಲ್ಲ ದ ವೇಟ್ ವಾಸ್ ವರ್ತ್ ಇಟ್ ಅಂತ. ಸೊ ಹಾಗೆ ನಮಗೆ ಹಾಗೆ ಫೀಲ್ ಆಯಿತು. ಸೊ ಏನಂದರೆ ಇಲ್ಲಿ ಯಾವಾಗಲೂ ಮಧ್ಯಾಹ್ನ ಹಾಗೂ ರಾತ್ರಿ ಭೋಜನದ ವ್ಯವಸ್ಥೆ ಇರ್ತದೆ. ಇಲ್ಲಿ 10,000 ಹೆಚ್ಚಿನ ಜನರು ಪ್ರತಿದಿನ ಪ್ರಸಾದ ಸ್ವೀಕರಿಸ್ತಾರೆ, ವಿಚ್ ಇಸ್ ಅ ಗ್ರೇಟ್ ನ್ಯೂಸ್. ಸೊ ನೀವೀಗ ನೋಡ್ತಿರ್ಬೋದು ಏನೇನೆಲ್ಲ ಇದೆ ಅಂತ, ಹಾಗೂ ಇದರ ರುಚಿ ಇದೆಯಲ್ಲ ಅದು ಎಲ್ಲಿ ಏನು ಕೊಟ್ಟರು ಸಿಗಲ್ಲ. ಸೊ ಊಟ ಆಯಿತು, ಅದು ನಿಮಗೆ ನಂದು ಹಾಗೂ ನನ್ನ ಅಮ್ಮದ್ದು ಮುಖ ನೋಡುವಾಗಲೇ ಗೊತ್ತಾಗಿರ್ಬೋದು. ಸೊ ಊಟ ಆದಮೇಲೆ ನಾವು ಹೀಗೆ ಒಂದು ರೌಂಡ್ ಹಾಕ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೇವೆ. ಸೊ ಇಲ್ಲಿನ ರಥಬೀದಿಯಲ್ಲಿ ನೀವು ಒಳ್ಳೆ ಶಾಪಿಂಗ್ ಮಾಡ್ಬೋದು, ತುಂಬ ತರಹದ ಐಟಮ್ಸ್ ಎಲ್ಲ ಇದೆ. ಆದರೆ ನನಗೆ ನನ್ನ ಅಮ್ಮ ಎಲ್ಲಿ ಹೋಗಲಿಕ್ಕೆ ಬಿಡಲಿಲ್ಲ, ಯಾಕಂದರೆ ಲೇಟ್ ಆಗಿತ್ತು ನಮಗೆ. ಆ್ಯಂಡ್ ನಾವು ಹೋಗಿದ್ದು ಒಂದೇ ಅಂಗಡಿಗೆ. ಸೊ ಅದೇ ಈ ಉಡುಪಿ ಹೋಮ್ ಪ್ರಾಡಕ್ಟ್ ಅಂತ. ಸೊ ನೀವು ಇಲ್ಲಿಗೆ ಬಂದರೆ ಖಂಡಿತವಾಗಲೂ ಈ ಶಾಪ್ಗೆ ಬನ್ನಿ. ಸೊ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯ ಹೋಮ್ ಪ್ರಾಡಕ್ಟ್ಸ್, ಅವರೇ ಮಾಡುವಂತಹ ಎಲ್ಲ ಪ್ರಾಡಕ್ಟ್ ಸಿಗ್ತದೆ. ಲೈಕ್ ನಾನು ನಿಮಗೆ ತೋರಿಸ್ತಾ ಇದ್ದೇನಲ್ವ ಇದೆ. ಆ್ಯಂಡ್ ನನ್ನ ಅಮ್ಮ ಸೀದಾ ಬಂದದ್ದೇ ಇಲ್ಲಿಗೆ. ಅದ್ಯಾಕೆ ಅಂದರೆ ಅವರಿಗೆ ಇಲ್ಲಿನ ಸಾಂಬಾರು ಹುಡಿ ಬೇಕಿತ್ತಂತೆ. ಪ್ರತಿ ಸಲ ಬರುವಾಗಲೂ ತೊಗೊಂಡು ಹೋಗ್ತಾರಂತೆ. ಆ್ಯಂಡ್ ಅದು 8 to 9 months ಹಾಳಾಗದೆ ಹಾಗೆ ಇರ್ತದಂತೆ. ಸೊ ಅಮ್ಮ ಅದು ತಗೊಂಡು ಆ್ಯಂಡ್ ನಾನು ಮಿಲ್ಕ್ ಬರ್ಫಿ ತಗೊಂಡೆ. ಇಟ್ ವಾಸ್ ವೆರಿ ಗುಡ್. ನೀವೇನಾದರೂ ಇಲ್ಲಿಗೆ ಬಂದರೆ ಖಂಡಿತವಾಗಲೂ ಟ್ರೈ ಮಾಡಿ. ಸೊ ಹೀಗೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ರೌಂಡ್ ಹಾಕಿದ್ವಿ, ಮತ್ತು ನಾನು ಹಾಗೂ ನನ್ನ ಅಮ್ಮ ಅಲ್ಲಿ ಹತ್ತಿರ ಇದ್ದ ಕೆಲವು ದೇವಸ್ಥಾನಕ್ಕೆಲ್ಲ ಹೋದ್ವಿ. ಸೊ
ಸೊ ಎಲ್ಲೂ ಮೊಬೈಲ್ ಅಲೋ ಇರಲಿಲ್ಲ, ಎಲ್ಲಿ ಸಹ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇದು ಇಷ್ಟೇ ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ನಾನು ನಿಮಗೆ ಈ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.